ಮುನ್ನ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ, ಕಾಂಗ್ರೆಸ್ಗೆ ಇಂತಿಷ್ಟೇ ನಿಗದಿಯಾದಂತಹ ಸೀಟ್ಗಳು ಬರ್ತವೆ ಅಂತೇಳಿ ಇವರು ಭವಿಷ್ಯ ಹೇಳಿದ್ರಂತೆ. ಅಂತಹ ಜ್ಯೋತಿಷಿಯಾದಂತಹ ಕೃಷ್ಣಮೂರ್ತಿ ಇವರು ನಮ್ಮ ಜೊತೆ ಇದ್ರೆ ಸರ್, ಯಾವ ರೀತಿ ಭವಿಷ್ಯ ಹೇಳಿದ್ರೆ ನೀವು? ಸರ್, ಕನ್ನಡಗಳಿಗೆ ಬಂದು ತನಿ ಪಿರ್ಮಾಣಿ ಆಚೆ ಬರೆದಂದು ಎಲ್ಲ ಚಾನಲ್ ಊಡಗ ನ್ಯೂಸ್ ಸೇದಿ ಜಾದಗರು ಎಲ್ಲವೇ ಫೇಲಿಯರ್ ಆಗಿ ಹೇಳಿದ್ರು ತೊಂಗು ಆಚೆ ಬರೆದಂದು. ಆದರೆ ನಾವು ತಮಿಳ್ನಾಡು ವೀರಭದ್ರ ಜಾದಗ ಆಯಮಯ್ಯ ಆಯ್ವಾಳರು ನೇಮ್ ಕೃಷ್ಣಮೂರ್ತಿ, ಕರ್ನಾಟಕ ಅವಳಿ ಏ ಕೂಟಣಿ ನಿಲ್ಲದ ತನಿ ಮೆಜಾರಿಟಿಯಲ್ಲಿ ಕಾಂಗ್ರೆಸ್ ಆಚೆ ಅಮಿಸಿದೆ. ಅದರಲ್ಲಿ ಕುರಿಪಾಂಗ ಸಿದ್ದರಾಮಯ್ಯ ತಲೆಮೇಲೂ ಡಿ ಕೆ ಶಿವಕುಮಾರ್ ತಲೆಮೇಲೂ 125 135 ವರೆಯ ತನಿ ಮೆಜಾರಿಟಿ ಆಚೆ ಅಮಿಸದಂತೆ ಒಂದು ತಿಂಗಳಿಗೆ ಮುಂದಾಡಿ ಬಿಪೋರಂಗ ಇಣೆಯಲ್ಲಿ ಪದಿಬಿಟ್ಟ. ಅದೇ ಮಾದರಿ ಡಿ ಕೆ ಶಿವಕುಮಾರ್ ಸಾರಿನೂ ಬಂದು ಮುನ್ಕೂಟಿಯೇ ಬಂದು ಬಿಪೋರಂಗ ಎಳಸಿನಿ ಮುಂದಾಡಿಯೇ ಬಿಪೋರಂಗ ಪದಿಬಿಟ್ಟ ಸರ್. ಫಲಿತಾಂಶ ಯಾರಿಗಾದ್ರೂ ಹೇಳಿದ್ರ ನೀವು? ಇಲ್ಲ, ನಾ ಇದುವರೆಗೆ ಇದಕ್ಕೆ ಮುಂದಾಡಿ ಬಂದು ತಮಿಳ್ನಾಡಲ್ಲಿ ಬಂದು ಮುಕ ಸ್ಟಾಲಿನ್ ಬಂದು 2021 ತಮಿಳ್ನಾಡಲ್ಲಿ ಬಂದು ಆಚೆ ಅಮಿಸದಂತೆ ದುರ್ಗಾ ಸ್ಟಾಲಿನ್ ಮನವಿ 7 ಮುಂದಾಡಿ ಬಿಪೋರಂಗ ಅವ್ರಿಗೆ ತಬಾಳಲ್ಲಿ ಕಳಿಸಿದ್ದವು ಸರ್. ಕಳಿಸಿದ್ದು ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ಮೇಲ್ ಮಾಡಿದ್ರ? ಇಲ್ಲ, ನಾನ್ ಮೇಲ್ ಮಾಡ್ಯವನ ಸರ್, ಅವ್ರಲ್ಲ ಇದನ್ನು ಡಿ ಕೆ ಶಿವಕುಮಾರಿ ಮೇಲ್ ಮಾಡ್ಯವನ. ಇವತ್ತು ಇಡೀ ದೇಶ ಕಂಡಂತ ಅಪ್ರತಿಮ ವೀರ ಉದಾಹರಣೆಗೆ ನೋಡಿ, ಅವರು ಹೋದ ಕಡೆ ಎಲ್ಲ ಅವ್ರಿಗೆ ತುಂಬಾ ತೊಂದರೆ ಕೊಡಕ್ಕೆ ನೋಡೋರು, ಕೊಡಗಲ್ಲಿ ಮೊಟ್ಟೆ ಹೊಡೆದ್ರು, ಇವತ್ತ ಕೊಡಗಲ್ಲಿ ಒಂದೇ ಒಂದು ಸೀಟ್ ಬಂದ ವಾಶ್ ಔಟ್ ಆಗಿದೆ. ಅವನ್ಯಾರೋ ಒಬ್ಬ ನಂಜೇಗೌಡ ಉರಿಗೌಡ ಅಂತ ಹೇಳ್ಬಿಟ್ಟು ಕೊಂದಾಕ್ಬೇಕು ಅಂತ ಹೇಳಿದ್ದ, ಇವ್ರಿಗೆ ಅವ್ರಿಗೆ ಮುಖಭಂಗ ಆಗಿದೆ. ಆಮೇಲೆ ಇವರು ಮೊಟ್ಟೆ ಹೊಡೆದಾದ ತಕ್ಷಣ ಮತ್ತೆ ಸುಮಾರು ಕಡೆ ತುಂಬ ತೊಂದರೆ ಕೊಟ್ಟರೆ ಬಂದರು, ಆದರೂ ಅವ್ರ ತಾಳ್ಮೆಯಿಂದ ಇದ್ದು ಅವ್ರು ಎಂಥ ಉತ್ತರ ಕೊಟ್ಟರು ಅಂತಂದರೆ, ಸಿದ್ದರಾಮಯ್ಯ ಇಷ್ಟ ಮೊಟ್ಟೆ ಹೊಡೆದಾಗ ನಾವು ಅಮಿತ್ ಶಾ ಬಂದಿರ್ತೇವೆ ಬೆಂಗಳೂರಿಗೆ, ಆ ಟೈಮಲ್ಲಿ ನಾವು ಕ್ರೆಟದಲ್ಲಿ ರೈತ ಸಂಘದಿಂದ ಮೊಟ್ಟೆ ತಂದು ಅಮಿತ್ ಶಾ ಜೊತೆ ಅಮಿತ್ ಶಾಗೆಲ್ಲ ಮೊಟ್ಟೆ ಹೊಡಿತೀವಿ ಸ್ವಾಮಿ ಅಂತ ಕೇಳಿದಾಗ ಸಾಹೇಬರು ಏ ಯಾವುದೇ ಕಾರಣಕ್ಕೆ ಅವ್ರು ಮಾಡಿದಂತ ಮಾಡಬಾರ್ದು, ಅವ್ರು ಉತ್ತರ ಕೊಡ್ತೀನಿ ನಾನು, ಗೆದ್ದು ತೋರಿಸ್ತೀನಿ 35 ಅವ್ರು ಹೇಳಿ. ತುಂಬ ಖುಷಿ ಇದೆ ಸರ್, ತುಂಬ ಹೆಮ್ಮೆ ಇದೆ ಸರ್. ನಾವು ತಿಪ್ಟೂರಿಂದ ಬಂದಿದ್ದೀವಿ ಸರ್, ನಾವು 500 ಬಂದಿದ್ದೀವಿ ಸರ್ ಬಸ್ ಮಾಡ್ಕೊಂಡು, ಎಲ್ಲ ಸ್ಟೇಡಿಯಂ ಹತ್ರ ಎಲ್ಲ ಹರಡಿದ್ದೀವಿ ಸರ್, ನಾವು ಇಲ್ಲಿ ಮೀಟ್ ಮಾಡೋಕೆ ಬಂದಿದ್ದೀವಿ ಸರ್. ಆಮೇಲೆ ಇನ್ನೊಂದೇನಂತಂದರೆ, ಈ ರಾಜ್ಯದಲ್ಲಿ ಮುಂದೆ ಇವರು ಒಂದು ದಿವಸ ಪ್ರಧಾನಿ ಆಗಿ ಆಗ್ತಾರೆ, ಯಾವುದೇ ಕಾರಣಕ್ಕೂ ಇಡೀ ದೇಶನ ಹೆಂಗೆ ಕರ್ನಾಟಕದಲ್ಲೇ ಬಹುಮತ ತಾಂಬಂದ್ರೆ ಇಡೀ ದೇಶದಲ್ಲೇ ಕಾಂಗ್ರೆಸ್ನ ಬಹುಮತ ತಂದು ಪ್ರಧಾನಿ ಆಗೋದು ಕ್ಯಾಂಡಿಡೇಟು ಇವ್ರಿಗೆ ಎಬಿಲಿಟಿ ಇದೆ. ಜೈ ಸಿದ್ದರಾಮಯ್ಯ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.